ಸ್ನೇಹಿತರೆ, ಮೊದಲನೇ ಹಂತದಲ್ಲಿ ಇವಿಷ್ಟು ಜಿಲ್ಲೆಗಳಿಗೆ, ಎರಡನೇ ಹಂತದಲ್ಲಿ ಇವಿಷ್ಟು ಜಿಲ್ಲೆಗಳಿಗೆ, ಮೂರನೇ ಹಂತದಲ್ಲಿ ಇವಿಷ್ಟು ಜಿಲ್ಲೆಗಳಿಗೆ ಹಂತ ಹಂತವಾಗಿ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಹಾಗೂ ನೀವು ಈ ನಿಯಮವನ್ನು ಪಾಲಿಸಿದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಹೌದು ಸ್ನೇಹಿತರೆ, ಹೊಸದಾಗಿ ಐದು ಒಂದು ಅಪ್ಡೇಟ್ಗಳು ಈ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಬಂದಿರುವಂಥದ್ದು. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬೇಕು ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ನಮ್ಮ ಸರ್ಕಾರ ಎಷ್ಟು ದಿನ ಅಧಿಕಾರದಲ್ಲಿರುತ್ತೋ ಅಷ್ಟು ದಿನ ನಾವು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಹಾಕಿ ಹಾಕ್ತವೆ. ಯಾಕಂತಂದ್ರೆ ಇದು ಒಂದು ನಮ್ಮ ಗ್ಯಾರಂಟಿ ಯೋಜನೆಯಾಗಿದೆ. ಈ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12 ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಹಾಕ್ತವೆ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12 ಕಂತಿನ ಹಣವನ್ನು ಇನ್ನೇ ಕೆಲವು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಾಕ್ತವೆ. ಆದರೆ ಗೃಹಲಕ್ಷ್ಮಿ ಯೋಜನೆಯ 11 ಹಾಗೂ 12 ಕಂತಿನ ಹಣ ಈಗಾಗಲೇ ಮಹಿಳೆಯರ ಖಾತೆಗಳಿಗೆ ಬಂದು ಸುಮಾರು 2 ಅಥವಾ 2.5 ತಿಂಗಳುಗಳು ಆಗಬೇಕಾಗಿತ್ತು. ಆದರೆ ಇನ್ನೂ ಯಾವುದೇ ರೀತಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ 11 ಹಾಗೂ 12 ಕಂತಿನ ಹಣ ಬಂದಿಲ್ಲ ಸ್ನೇಹಿತರೆ. ಆದ ಕಾರಣ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಇದೀಗ ಹೊಸದಾಗಿ ಕೆಲವೊಂದಿಷ್ಟು ನಿಯಮಗಳನ್ನು ಇದೀಗ ನಮ್ಮ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನೀಡಿರುವಂಥದ್ದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಯಮಗಳನ್ನು ಕೂಡ ತಿಳಿಸ್ತೇನೆ. ಅದರ ಜೊತೆಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನು ಕೂಡ ತಿಳಿಸ್ತೇನೆ. ವೀಕ್ಷಕರ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟು. ಸೊ ಈ ವಿಡಿಯೋ ನೀವು ಕೊನೆ ತನಕ ನೋಡಿಬಿಟ್ಟು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು ಮತ್ತು ನಿಮ್ಮ ರಿಲೇಷನ್ಸು ಮತ್ತು ನಿಮ್ಗೆ ಯಾರು ಗೊತ್ತಿರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋನ ತಕ್ಷಣ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡ್ತಾ ಹೋಗಿ ಬನ್ನಿ. ವೀಕ್ಷಕರ, ಈ ಗೃಹಲಕ್ಷ್ಮಿ ಯೋಜನೆಯ ಕೊನೆಯದಾಗಿ ಯಾವ ಒಂದು ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಅಂತ ನಮಗೆ ತಿಳಿಸಿ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಪ್ರಮುಖವಾಗಿರುವಂತಹ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವರು ಕೂಡ ಒಂದೆರಡು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲವನ್ನು ಕೂಡ ಸೇರಿಸಿದರೆ ಇಲ್ಲಿ 5 ಹೊಸದಾಗಿ ಒಂದು ಅಪ್ಡೇಟ್ಗಳಾಗಿರ್ತವೆ. ಈ 5 ಅಪ್ಡೇಟನ್ನು ನಿಮಗೆ ಗೊತ್ತಿಲ್ಲ ಅಂತಂದರೆ ಸೊ ಪ್ರತಿಯೊಬ್ಬರು ಕೂಡ ಕೇಳ್ತಾ ಹೋಗಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಕೆಲವೊಂದು ಟೈಮ್ನಲ್ಲಿ ಬೋರ್ ಬರ್ಬೋದು, ಆದರೂ ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ನೋಡಿ ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ 11 ಕಂತಿನ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್. ಹೌದು, ಏನಂತಂದ್ರೆ ಇವಾಗಲೇ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವೊಬ್ಬರಿಗೆ ಬಂದಿದೆ. ಅಂಥವರಿಗೆ ಇಲ್ಲಿ ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ಇವಾಗ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12 ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಹಾಕ್ತಾ ಇದ್ದಾರೆ. ಮತ್ತೆ ಉಳಿದಿರುವಂತಹ ಈ 1ರಿಂದ 10 ಕಂತಿನ ಹಣ ಮಾತ್ರ ಬಂದಿದೆಲ್ಲ, ಅಂತಹ ಒಂದು ಫಲಾನುಭವಿಗಳಿಗೆ ಹಾಕ್ತಾ ಇಲ್ಲ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು. ಕೆಲವೊಂದು ಕಡೆ ಹೇಳ್ತಾ ಇದ್ರು SC/ST ಮಹಿಳೆಯರಿಗೆ ಮಾತ್ರ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಾಕಿದ್ದೇವೆ ಅಂತ. ಆದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕಾಮೆಂಟ್ ಮಾಡ್ತಾ ಇದ್ರು, ಸರ್ ನಾವು SC/ST ಆದರೂ ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ. ಆದರೆ ಇಲ್ಲಿ ಯಾರ ಒಂದು ಮಾಹಿತಿ ಸರಿಯಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳೋದು ತುಂಬಾ ಒಂದು ಕಷ್ಟದ ಒಂದು ಸಂಗತಿಯಾಗಿದೆ. ಯಾಕಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಈ SC/ST ಮಹಿಳೆಯರಿಗೆ ತುಂಬಾ ಒಂದು ಮೀಸಲಿಟ್ಟಿರುವಂತಹ ಹಣದಿಂದ ನಾವು ಈ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಹಣವನ್ನು ಹಾಕ್ತಾ ಇದ್ದಾವೆ ಅಂತ ಒಂದು ಮಾಹಿತಿಯನ್ನು ಕೂಡ ಇದೀಗ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೂಡ ಕೊಟ್ಟಿದ್ರು. ಆದರೆ ಸ್ನೇಹಿತರೆ, ಇಲ್ಲಿ ಇದನ್ನು ಕೊಟ್ಟಿದ ನಂತರನೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಈ 11 ಮತ್ತು 12 ಕಂತಿನ ಹಣ ಆದರೆ ಬಂದಿದೆ. ಆದರೆ ಉಳಿದಿರುವಂತಹ ಈ ಹಣ ಅಂತಂದರೆ ಉಳಿದಿರುವಂತಹ ಈ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವುದೇ ಕಾರಣಕ್ಕೂ ಕೂಡ ಬಂದಿಲ್ಲ ಸ್ನೇಹಿತರೆ. ಅಂಥದ್ರಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ ಮತ್ತು ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ. ಬನ್ನಿ ಅವೇನಂತ ನೋಡ್ತಾ ಹೋಗೋಣ. ಸ್ನೇಹಿತರೆ ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸುಮಾರು 2ರಿಂದ 3 ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳನ್ನು ಅವರು ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಇವರು ಏನಂತ ತಿಳಿಸಿದ್ದಾರೆ ಅಂತಂದರೆ, ಇಲ್ಲಿ ನಮ್ಮ ಕೆಲವೊಂದಿಷ್ಟು ವರ್ಗದವರು ಕೇಳ್ತಾರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬಂದಿಲ್ಲ, ಏನು ನೀವು ನಮಗೆ ಮೋಸ ಮಾಡಿದ್ರಲ್ಲ, ಈ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣ ನೀವು ಕೊಡ್ತೇವೆ ಅಂತ ಅಂದ್ಬಿಟ್ಟು ನಮಗೆ ಮೋಸ ಮಾಡಿದ್ರಲ್ಲ, ನೀವು ಈ ರೀತಿ ಮಾಡಬಾರ್ದಿತ್ತು ನೀವು ಅಂತಲೂ ಕೂಡ ಈ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಕೇಳ್ತಾರೆ. ಅದಕ್ಕೆ ಅವರು ಆನ್ಸರ್ ಮಾಡ್ತಾರೆ, ನೋಡಿ ನಾವು ಗೃಹಲಕ್ಷ್ಮಿ ಯೋಜನೆಯ ತಾಂತ್ರಿಕ ದೋಷದಿಂದ, ಸ್ನೇಹಿತರೆ ಏನು ಹೇಳ್ತಾರೆ ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ತಾಂತ್ರಿಕ ದೋಷದಿಂದ ಇಲ್ಲಿ ಮಹಿಳೆಯರ ಖಾತೆಗಳಿಗೆ ಜಮೆ ಮಾಡಲು ಸಾಧ್ಯವಾಗುತ್ತಿಲ್ಲ. ನಾವು ಜಮೆ ಮಾಡೇ ಮಾಡ್ತೇವೆ, ನಮ್ಮ ಸರ್ಕಾರ ಎಷ್ಟು ದಿನ ಅಧಿಕಾರದಲ್ಲಿರುತ್ತೆ ಅಷ್ಟು ದಿನ ಈ ಜನೋಪಯೋಗಿ ಈ ಗ್ಯಾರಂಟಿಗಳು ಯಾವತ್ತೂ ಕೂಡ ಬಂದಾಗೋದಿಲ್ಲ. ನಾವು 101% ಅಂತಂದರೆ 100ಕ್ಕೂ 100% ನಾವು ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಮಹಿಳೆಯರ ಖಾತೆಗಳಿಗೆ ಪ್ರತಿ ತಿಂಗಳು ಕೂಡ ಜಮೆ ಮಾಡ್ತವೆ. ಆದರೆ ಇವಾಗ ಕೆಲವೊಂದಿಷ್ಟು ತಾಂತ್ರಿಕ ದೋಷದಿಂದ ಮಹಿಳೆಯರ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿಲ್ಲ ಅಂತ ಇವರು ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ. ಅದಷ್ಟೇ ಅಲ್ಲದೆ ಇನ್ನೂ 2 ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಾವು ಇದೇ ತಿಂಗಳು 31ನೇ ತಾರೀಕಿನ ಒಳಗಾಗಿ ಮಹಿಳೆಯರ ಖಾತೆಗಳಿಗೆ ಹಾಕ್ತೇವೆ, ಎಲ್ಲರಿಗೂ ಕೂಡ ಈ 2 ಕಂತಿನ ಹಣವನ್ನು ಕೂಡ ಹಾಕ್ತೇವೆ ಅಂತ ಒಂದು ಅಪ್ಡೇಟನ್ನು ಕೊಟ್ಟಿದ್ರು. ಆದರೆ ಸ್ನೇಹಿತರೆ, ಇವರು ಮತ್ತೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದು August ತಿಂಗಳಲ್ಲಿ ನಾವು ನಿಮಗೆ ಹಾಕ್ತೇವೆ ಅಂತ ಹೇಳ್ತಾ ಇರುವಂಥದ್ದು ಇದು ಒಂದು ಬೇಜಾರಾಗುವಂತಹ ವಿಷಯವಾಗಿದೆ ಸ್ನೇಹಿತರೆ. ಇದಷ್ಟೇ ಅಲ್ಲದೆ ಇನ್ನೂ ಒಂದು ಅಪ್ಡೇಟನ್ನು ತಿಳಿಸಿದ್ದಾರೆ, ಈ ಗೃಹಲಕ್ಷ್ಮಿ ಯೋಜನೆಯ ಏನು ಈ 2000 ರೂಪಾಯಿ ಹಣ ಬರ್ತಾ ಇದೆಯಲ್ಲ, ಸೊ ಇದನ್ನು ನೀವು ಏನಾದರೂ ಪಡಿಬೇಕು ಅಂತಂದರೆ ನೀವು ಒಂದು ಫಾರ್ಮನ್ನು ನೀವು ಅವರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದನ್ನು ಕೂಡ ಅವರು ಮಾಡಿ ಅಂತಲೂ ಕೂಡ ತಿಳಿಸಿದ್ದಾರೆ. ನೀವು ಏನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂತಂದರೆ ಮೇಲೆ ಐ ಕಾರ್ಡ್ನಲ್ಲಿ ನಿಮಗೆ ಒಂದು ವೀಡಿಯೋ ಹಾಕಿರ್ತಾನೆ, ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಆ ವಿಡಿಯೋ ಲಿಂಕನ್ನು ಕೊಟ್ಟಿರ್ತಾನೆ. ಇಲ್ಲ ಅಂತಂದರೆ ಈ ವಿಡಿಯೋ ಹಿಂದಿನ ವೀಡಿಯೋ ಆದಾಗಿರುತ್ತೆ, ಆ ವಿಡಿಯೋನ ಪ್ರತಿಯೊಬ್ಬರು ಕೂಡ ನೀವು ನೋಡ್ಬೋದಾಗಿರುತ್ತೆ, ನಮ್ಮ ಚಾನಲ್ನಲ್ಲಿನೇ ಇರುತ್ತೆ. ಈ ವಿಡಿಯೋ ಹಿಂದಿನ ವೀಡಿಯೋ ಆದಾಗಿರುತ್ತೆ ಸ್ನೇಹಿತರೆ. ನೋಡಿ, ಆ ವಿಡಿಯೋ ತುಂಬಾ ಇಂಪಾರ್ಟೆಂಟು, ಯಾರಿನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ. ಇಲ್ಲಿ ಗೃಹಲಕ್ಷ್ಮಿಯರಿಗೆ ಇಲ್ಲಿ ದಿನೇ ಸಾಕಷ್ಟು ಒಂದು ಬೇಜಾರಾಗ್ತಾ ಇದೆ. ಯಾಕಂತಂದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ, ಇವರು ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ ಅಂತ. ಆದರೆ ಇವಾಗ ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತಂದರೆ, ನಾವು ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 11
ಕೂಡ ಇಲ್ಲಿ 11 ಮತ್ತು 12 ಕಂತಿನ ಹಣವನ್ನು ಹಾಕ್ತಾ ಇಲ್ಲ. ಆದರೆ ಮಾಹಿತಿಗಳ ಪ್ರಕಾರ ಇವರು 11 ಮತ್ತು 12 ಕಂತಿನ ಹಣವನ್ನು ಹಾಕಿದ್ದಾರೆ ಸ್ನೇಹಿತರೆ. ಆದರೆ ಈ ಲಕ್ಷ್ಮೀ ಅಬ್ಬಳಕರ್ ಮೇಡಮ್ ಅವರು ಯಾಕೆ ಈ ಒಂದು ಅಪ್ಡೇಟ್ ಅನ್ನು ಕೊಟ್ಟರು ಅಂತ ಕೂಡ ಗೊತ್ತಿಲ್ಲ. ಆದರೆ ಇವರು 11 ಮತ್ತು 12 ಕಂತಿನ ಹಣವನ್ನು ಹಾಕಿದ್ದಾರೆ. ಸಾಕಷ್ಟು ಜನರು ಐ ಹ್ಯಾವ್ ರಿಸೀವ್ಡ್ 4000 ಅಂತಲೂ ಕೂಡ ಕಾಮೆಂಟ್ ಮಾಡಿದ್ದೀರಾ. ಇನ್ ಕೇಸ್ ನಿಮಗೂ ಕೂಡ ಬಂದಿತ್ತು ಅಂತಂದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಮಗೆ 4000 ರೂಪಾಯಿ ಹಣ ಬಂದಿದೆ ಅಂತ. ನಂಗೆ ಗೊತ್ತು ತುಂಬ ಜನರು ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ. ಸೊ ಅಂಥವರು ಬೇಕಾದರೆ ಕಾಮೆಂಟ್ ಮಾಡಿ ನಾನು ಕೂಡ ನಿಮ್ಮ ಕಾಮೆಂಟ್ಗಳನ್ನು ಚೆಕ್ ಮಾಡ್ತೇನೆ. ಸೊ ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಅದರಲ್ಲಿ ನೀವು ತಿಳಿಸಿ, ಇದರಿಂದ ಉಪಯೋಗ ಆಗುತ್ತೆ. ಸ್ನೇಹಿತರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಮತ್ತು ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಮತ್ತು ನಮ್ಮ ಈ ಒಂದು ವಿಡಿಯೋಕ್ಕೆ ನೀವು ಏನಾದರೂ ಲೈಕ್ ಕೊಟ್ಟಿಲ್ಲ ಅಂತಂದರೆ ಪ್ಲೀಸ್ ಲೈಕ್ ಕೊಡಿ. ಮತ್ತು ಇಲ್ಲಿ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಮಸ್ಟ್ ಆ್ಯಂಡ್ ಶುಡ್ ಬಿ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತೊಗೊಂಡು ಮತ್ತೆ ಸಿಗ್ತಾನೆ. ಥ್ಯಾಂಕ್ ಯು. ಹ್ಯಾವ್ ಎ